ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೋಡ್ತಾ ಇದ್ದೀರಾ. ಹೊಸ ನಿಯಮದಂತೆ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಎಂಬುದರ ಬಗ್ಗೆ ಒಂದು ಹೊಸ ವೇತನ ನಿಯಮವನ್ನು ತರಲಾಗಿದೆ. ಆ ಒಂದು ಹೊಸ ವೇತನ ಆಯೋಗದ ಒಂದು ನಿಯಮದಂತೆಯೇ ವೇತನ ಒಂದು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ, ಮೂಲ ವೇತನ ಎಷ್ಟಕ್ಕಾಗಲಿದೆ, 18,000 ಇದ್ದಿದ್ದು 26,000ಕ್ಕೆ ಏರಿಕೆ ಆಗಲಿದೆ ಎಂಬುದರ ಬಗ್ಗೆ ಇಲ್ಲಿ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರಮುಖವಾದಂಥ ಮಾಹಿತಿ ಬಂದಾಗಿದೆ. ನೋಡ್ತಾ ಇದ್ದೀರಾ, ಹೊಸ ನಿಯಮದಂತೆಯೇ ಸರ್ಕಾರಿ ನೌಕರರ ವೇತನ ಹೆಚ್ಚಳ, ಮೂಲ ವೇತನ 26,000ಕ್ಕೆ ಏರಿಕೆ ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಸುದ್ದಿ ಆಗಲಿದೆ. ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ. ನೋಡ್ತಾ ಇದ್ದೀರಾ, ಹೊಸ ನಿಯಮದ ಪ್ರಕಾರ ಸರ್ಕಾರಿ ನೌಕರರ ಮೂಲ ವೇತನ 18,000ರಿಂದ 26,000ಕ್ಕೆ ಹೆಚ್ಚಾಗ್ತಾ ಇದೆ. ಏನಂದರೆ 18,000 ಇರುವಂಥ ವೇತನವನ್ನು ಮೂಲ ವೇತನ ಇನ್ನು ಮುಂದೆ 26,000ಕ್ಕೆ ನಿಗದಿ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀರಾ. 7ನೇ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ಇನ್ನು ಕೆಲವೇ ತಿಂಗಳುಗಳಲ್ಲಿ ಹೊಸ ವೇತನ ಆಯೋಗದ ಜಾರಿ ಆಗಬೇಕು ಅಥವಾ ವೇತನ ನಿಯಮದಲ್ಲಿ ಬದಲಾವಣೆ ಆಗಬೇಕು, 8ನೇ ವೇತನ ಆಯೋಗವೇ ರಚನೆಯಾಗಲಿ ಎನ್ನುವ ಕುರಿತು ಮಾತು ಭಾರೀ ಜೋರಾಗಿ ಕೇಳಿ ಬರ್ತಾ ಇದೆ. ಇಲ್ಲಿ ಕೇಂದ್ರದಲ್ಲಿ ನಾವು ನೋಡೋದಾದರೆ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಬರೋದಕ್ಕೆ ಜನಗಣನೆ ಸ್ಟಾರ್ಟ್ ಆಗ್ತಾ ಇರೋ ಒಂದು ಸಂದರ್ಭದಲ್ಲಿನೇ ಕೇಂದ್ರದಲ್ಲಿ 8ನೇ ವೇತನ ಆಯೋಗಕ್ಕೆ ಕೇಂದ್ರ ಸರ್ಕಾರಿ ನೌಕರರು ಧಾಪುಗಾಲು ಇಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ಏನಾದರೂ ಇನ್ ಕೇಸ್ ತರಲಿಲ್ಲ ಅಂದರೆ 7ನೇ ವೇತನ ಆಯೋಗದಲ್ಲಿನೇ ಕೇಂದ್ರ ಸರ್ಕಾರಿ ನೌಕರರಿಗೆ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡಬೇಕಾಗುತ್ತೆ ಅವರ ಒಂದು ವೇತನಗಳಲ್ಲಿ ಎಂಬುದ್ರ ಬಗ್ಗೆ ನಾವು ಇಲ್ಲಿ ಹೇಳುವಂಥ ಒಂದು ವಿಚಾರ. ನೋಡ್ತಾ ಇದ್ದೀರಾ, ಏನಂದರೆ ಜನವರಿ 2024ರಲ್ಲಿ ಮತ್ತೆ ಡಿ ಎ ಹೆಚ್ಚಳ ಎಂಬುದರ ಬಗ್ಗೆ, ಕೇಂದ್ರದಲ್ಲೂ ಹೆಚ್ಚಳ ಆಗುತ್ತೆ, ರಾಜ್ಯದಲ್ಲೂ ಹೆಚ್ಚಳ ಆಗುತ್ತೆ. ಕೇಂದ್ರದಲ್ಲಿ ಮತ್ತೆ 4-5% ಡಿ ಎ ಹೆಚ್ಚಳ ಆಗುವ ನಿರೀಕ್ಷೆಗಳಿದ್ದಾವೆ ಎಂಬುದ್ರ ಬಗ್ಗೆ ಮಾತುಗಳು ಕೇಳಬರ್ತಾ ಇದ್ದು, ಅದರ ಜೊತೆಗಾಗಿ ರಾಜ್ಯದಲ್ಲೂ ಸಹ ಕಮ್ಮಿ ಅಂದ್ರೂ ಸಹ 4.75 ಕೇಂದ್ರ ಮಾದರಿಯಲ್ಲಿನೇ ಒಂದು ಡಿ ಎನ್ನು ಹೆಚ್ಚಳ ಆಗಲಿದೆ ಎಂಬುದ್ರ ಬಗ್ಗೆ, ಇನ್ನೇನು ಒಂದು ತಿಂಗಳ ಕಾಲಾವಕಾಶ ಹೋದರೆ ಮತ್ತೆ ಜನವರಿಯಲ್ಲಿ ಡಿ ಎ ಹೆಚ್ಚಳ ಆಗಲಿದೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಜನವರಿ 2024ರಲ್ಲಿ ಮತ್ತೆ ಡಿ ಎ ಹೆಚ್ಚಳ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಮುಂದಿನ ವರ್ಷದ ಅಂದರೆ 2024ರ ಜನವರಿಯಲ್ಲಿ 8ನೇ ವೇತನ ಆಯೋಗ ಘೋಷಣೆ ಆಗಲಿದೆ ಎನ್ನಲಾಗಿದೆ. ಆದರೆ ಇದೀಗ ಜುಲೈ ತುಟ್ಟಿ ಬತ್ತೆ ಹೆಚ್ಚಳವಾಗಿದ್ದು ಮುಂದಿನ ಡಿ ಎ 2024ರ ಜನವರಿಯಲ್ಲಿ ಮತ್ತೆ ಏರಿಕೆ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರ ಜೊತೆಗಾಗಿನೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಹ ಜನವರಿಯಲ್ಲೇ ಮತ್ತೆ ತುಟ್ಟಿ ಬತ್ತೆ 4-5% ಹೆಚ್ಚಳವಾಗಲಿದ್ದು, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಏನಾದರೂ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿ ಅಂತ ಒಂದು ಹೆಚ್ಚಳ ಒಂದು ಮಾಡಲಿದೆ ಎಂಬುದ್ರ ಬಗ್ಗೆ ಸಹ ಕೆಲವೊಂದಿಷ್ಟು ಮಾಹಿತಿಗಳು ತಿಳಿದುಕೊಂಡಿದ್ದೀವಿ. ಹೊಸ ನಿಯಮದಂತೆ ಅಂದರೆ 7ನೇ ವೇತನ ಆಯೋಗದಲ್ಲಿ ಮುಂದೆ ಬರೆದ್ರೆ ಕೆಲವೊಂದಿಷ್ಟು ಬದಲಾವಣೆಗಳು ತರಲಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ, ಕೇಂದ್ರ ಸರ್ಕಾರ ಎಂಬುದ್ರ ಬಗ್ಗೆ. ಜೊತೆಗಾಗಿ ಕರ್ನಾಟಕ ರಾಜ್ಯದಲ್ಲೂ ಸಹ ಇದರ ಒಂದು ಪರಿಣಾಮ ನೇರವಾಗಿ ಬೀಳಲಿದ್ದು, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಒಂದು ವೇತನ ಹೆಚ್ಚಳ ಮಾಡೋದಕ್ಕೆ ಮುಂದಾಗ್ತಾ ಇದೆ ಮುಂದಿನ ಒಂದು ಕೆಲವೊಂದಿಷ್ಟು ದಿನಗಳಲ್ಲಿ ಎಂಬುದ್ರ ಬಗ್ಗೆ ಮಾಹಿತಿ. ಹೊಸ ನಿಯಮದಂತೆ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಆಗಲಿದ್ದು, ಮೂಲ ವೇತನ 18,000ರಿಂದ 26,000ಕ್ಕೆ ಜಿಗಿತ ಕಾಣಲಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ